ಮನುಷ್ಯನಾ ಏನ್ ನೀನು? ನಮಸ್ತೆ ಅವರ ಹೋಗಲೇ. ಅವಾಗಿಂದ ಏನ್ ಮನುಷ್ಯನಿಗೆ ಬೇರೆ ಕೆಲಸ ಇರಲ್ವೇನ? ಇರತ್ತೆ. ನಾನ್ ಸ್ಟಾಪ್ ಫೋನ್ ಮಾಡ್ತೀಯ ನೀನು? ಯಾರ ನೀನು? ದಯವಿಟ್ಟು ಕ್ಷಮೆ ಇರ್ಲಿ. ಹಲೋ, ಇಡೋ ಫೋನು, ಬ್ಲಾಕ್ ಮಾಡ್ಬೇಕಾಗತ್ತಷ್ಟೇ. ಇನ್ನು ದಯವಿಟ್ಟು ಆ ತರ ಮಾಡ್ಬಿಡಿ. ನನಗೆ 5 ನಿಮಿಷ ನಿಮ್ ಜೊತೆ ಮಾತಾಡೋದ್ ತುಂಬಾ ಆಸೆ ಆಗಿದೆ, ಮಾತಾಡ್ತೀನಿ. ನಿನಗೆ ಆಸೆ ಆದ್ರೆ ಆಸೆ ದುಃಖಕ್ಕೆ ಮೂಲ ಕತ್ತೆ. ಹೌದು, ಆಸೆಯ ದುಃಖಕ್ಕೆ ಮೂಲ. ಬಟ್ ನನಗೆ ಯಾವ್ದೇ ತೀರ ಆಸೆ ಇಲ್ಲ. ಕೇವಲ 5 ನಿಮಿಷ ಟೈಮ್ ಕೊಡಿ, ಅಷ್ಟ್ರಲ್ಲಿ ಮಾತಾಡ್ ಮುಗಿಸ್ತೀನಿ ನಿಮ್ ಜೊತೆ. ಓಕೆ, ಈಗ 1 ನಿಮಿಷ ಆಗಿದೆ. ಕರೆಕ್ಟ್ 6ನೇ ನಿಮಿಷ ಫೋನ್ ಬಂದಾಗತ್ತೆ, ಮತ್ತೆ ಬ್ಲಾಕ್ ಆಗತ್ತೆ. ಮಾತಾಡು. ಓಕೆ, ನನ್ನ ಹೆಸರು ಯೋಗಿ ಅಂತ. ಬಿಡದಿಯಿಂದ ಮಾತಾಡೋದು, ಬೆಂಗಳೂರು ನಿಯರ್ ಬಿಡದಿ ಟಚ್ ಇಲ್ಲಿ ಫೇಮಸ್. ಸೊ ನಾನು ನಿಮ್ನ ಅವರ ಹತ್ರ ಇದನ್ನ ಪೇಜ್ನ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿದೀನಿ, ಫಾಲೋವರ್ ಆಗಿದ್ದೀನಿ. ನಿಮ್ಮ ಕಾನ್ಸೆಪ್ಟ್ ಗಳು, ವೃಕ್ಷರಕ್ಷಕ ಮತ್ತೆ ಕೆಲವು ಬುಕ್ಸ್ ಗಳು ಬರೆದಿದ್ದೀರಾ, ಅದೆಲ್ಲ ಚೆನ್ನಾಗಿದೆ. ಬಟ್ ಯಾವ ಬುಕ್ ಅಂತ ನಾನು ಇದುವರೆಗೆ ಸ್ಟಡಿ ಮಾಡಿಲ್ಲ. ಓಕೆ, ಸೊ ನಾನು ಒಬ್ಬ ರೈತ. ಸೊ ನನ್ಗೆ ಅಪ್ಪ ಇಲ್ಲ, ನನ್ ಚಿಕ್ಕ ವಯಸ್ಸಲ್ಲಿ ಅಪ್ಪ ತೀರ್ಕೊಂಡ್ರು, ಅಮ್ಮ ಮಾತ್ರ ಇರೋದು. ಸೊ ನಾನ್ ತುಂಬಾ ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ಮೇಲ್ ಬಂದಿದ್ದೀನಿ. ಸೊ ನಿಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಆಸೆ ಆಯ್ತು. ಸೊ ನಾನು ಫೇಸ್ಬುಕ್ ಅಲ್ಲಿ ನಿಮ್ದು ವಿಡಿಯೋಸ್ ನ ಫ್ರೀ ಟೈಮ್ ಅಲ್ಲಿ ನಾನು ಯಾವಾಗ್ಲೂ ನೋಡ್ತಾ ಇರ್ತೀನಿ, ನೀವು ಮಾತಾಡೋದು. ಸೊ ಅವ್ರ ಜೊತೆ ಡಿಸ್ಕಷನ್ ಮಾಡೋದು ಎಲ್ಲಾನು ನಂಗೆ ತುಂಬಾ ಇಷ್ಟ ಆಗ್ತು. ಆಕ್ಚುಲಿ ಇವತ್ತು ನಾನು ಕೆಲ್ಸದ ಮೇಲಿದ್ದೆ, ಇವತ್ತು ಸ್ವಲ್ಪ ಫ್ರೀ ಸಿಕ್ತು, ಅದಕ್ಕೋಸ್ಕರ ನಿಮ್ಗೆ ಕಾಲ್ ಮಾಡಿದೆ ನಾನು. ಸೊ ತುಂಬಾ ಖುಷಿ ಆಗ್ತಿದೆ ನಿಮ್ ಜೊತೆ ಮಾತಾಡಿ. ನಾನು ನಿಮ್ ಆಶೀರ್ವಾದ ನಮ್ ಮೇಲೆ ಇರ್ಲಿ ಗುರುಗಳೇ. ಹಂಗಂತ ಫೋನ್ ಕಟ್ ಮಾಡ್ಬೇಡಿ ಗುರುಗಳೇ ಅಂದ್ರೆ, ಅವ್ರ ಹತ್ರ ಅವರೇ. ಆಮೇಲೆ ಅವರೇ ಅಂದ್ರೂ ಅವರೇ ಕೈ ಅದು ಇದು ಅನ್ಬೇಡಿ, ಅವ್ರ ಹತ್ರ. ಆಯ್ತಾ? ಹಾ ಆಯ್ತು. ನೋಡು, ನೀನ್ ಮಾತಾಡಿರೋದ್ರಲ್ಲಿ 2 ತಪ್ಪು ಮಾತಾಡಿದ್ಯಾ. ಒಂದು, ನನ್ನ ಫ್ರೀ ಟೈಮ್ ಅಲ್ಲಿ ವಿಡಿಯೋ ನೋಡ್ತೀನಿ ಅಂದೆ. ಹಂಗೆ ಇನ್ನೊಬ್ಬರಿಗೂ ಫ್ರೀ ಟೈಮ್ ಇರುತ್ತೆ ಅನ್ನೋದು ತಿಳ್ಕೊಬೇಕು ಕತ್ತೆ. ಇವನಿಗೆ ಫ್ರೀ ಟೈಮ್ ಇದೆಯಾ ಇಲ್ಲ ಅಂತ ತಿಳ್ಕೊಂಡು, ನಿನಗೆ ಇಷ್ಟ ಬಂದಾಗ ಈಗಲೂ ನಿನಗೆ ಫ್ರೀ ಟೈಮ್ ಸಿಕ್ಕಿದೆ ಅಂತ ಹಿಂಗೆ ದಬ ದಬ ಅಂತ ಫೋನ್ ಮಾಡ್ತೀಯ. ನಿನ್ನ ಯಾರೋ ಇಷ್ಟಪಡ್ತಾರೆ, ಏ ಮಹಾಸ್ವಾರ್ಥಿ ಯಾರೋ ಇಷ್ಟಪಡ್ತಾರೆ. ನೀನಾರಿಗಾದಿಯೋ ಎಲೆ ಮಾನವ. ಹೌದು ಗುರುಗಳೇ, ಮಾನವ ಅಂದಾದ್ಮೇಲೆ ಒಬ್ರಿಗೆ ಹೆಲ್ಪ್ ಮಾಡ್ಬೇಕು. ಓಕೆ, ನಾನು ಇವಾಗ ಒಂದು ಆರ್ಡರ್ ಇದೆ ನಮ್ದು, ಕ್ಯಾಟರಿಂಗ್ಸ್ ಇದೆ. ಬಿಡದಿಯಿಂದ ತಟ್ಟೆ ಇಡ್ಲಿ ನಾವು ತಂದಿದೀವಿ. 700 ಮೆಂಬರ್ಸ್ ಗೆ ಆರ್ಡರ್ ಇದೆ. ಸೊ ಅದನ್ನ ಮುಗಿಸಿ ನಾನು ನಿಮ್ ಜೊತೆ ಮಾತಾಡ್ತಾ ಇರೋದು. ಅಂದ್ರೆ ನಿನಗೆ ಮಾತ್ರ ಫ್ರೀ ಟೈಮ್, ಇವನು ಏನ್ ಮಾಡ್ತಾ ಇದ್ದಾನೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲದೆ ಎಷ್ಟು ಅರ್ಥ ಮಾಡ್ಕೊಳ್ಳದೆ ಫೋನ್ ಮಾಡ್ತೀಯಲ್ಲೋ. ಸಾರಿ ಗುರುಗಳೇ, ಕ್ಷಮೆ ಇರ್ಲಿ. ಮತ್ತೆ ಗುರುಗಳೇ ಅಂತೀಯನೋ ಕತ್ತೆ? ಅವ್ರ ಹತ್ರ ಕ್ಷಮೆ ಇರ್ಲಿ. ಇವಾಗ ಬೇಗ ಹೇಳು, ಇನ್ನು 1 ನಿಮಿಷ ಇರೋದು ನಿನ್ನ ಹತ್ರ, ಕೇಳು ಏನ್ ಬೇಕು ಅಂತ. 1.5 ನಿಮಿಷ ಇದೆ. ಏನ್ ನನಗೆ ಏನು ಬೇಡ ಅವ್ರ ಹತ್ರ, ನಾನ್ ಚೆನ್ನಾಗಿದ್ದೀನಿ, ಲೈಫ್ ಇಲ್ಲಿ ಸಾಲ ಮಾಡಿಲ್ಲ. ಇನ್ನೊಬ್ರಿಗೆ ತಟ್ಟೆ ಇಡ್ಲಿನ ನೀವು ಕವರ್ ಆಗ್ತಿರಲ್ಲ, ಅದರಿಂದ ದುಷ್ಪರಿಣಾಮ ಗೊತ್ತೇನೋ? ತಟ್ಟೆ ಇಡ್ಲಿ ಮಾಡೋಕೆ ಕವರ್ ಆಗ್ತೀರಿ? ಇಲ್ಲ ಇಲ್ಲ, ಅವ್ರ ಹತ್ರ ಅವರೇ. ನಾವು ನಾಸ್ಟಿಕ್ ಅಲ್ಲಿ ಯೂಸ್ ಮಾಡೋದು, ಕವರ್ ಹಾಕಲ್ಲ ನಾವು. ಇದು ಸತ್ಯ? ಸತ್ಯ ಅವ್ರ ಹತ್ರ ಅವರೇ. ನೈಸ್ ಫಿನಿಶಿಂಗ್ ಬರುತ್ತಾ? ನೈಸ್ ಫಿನಿಶಿಂಗ್ ಬರುತ್ತೆ, ಸೂಪರ್ ಆಗಿ ಬರುತ್ತೆ. ಓಕೆ, ಕವರ್ ಯಾಕೆ ಹಾಕಲ್ಲ ಹೇಳು. ಕವರ್ ಅದು ಪ್ಲಾಸ್ಟಿಕ್ ಕ್ಯಾನ್ಸರ್ ಗೆ ಮಾರಕ ಅನ್ಬಿಟ್ಟು ನಾವ್ ಹಾಕಲ್ಲ ಅವ್ರ ಹತ್ರ. ಆದ್ರೆ ಬೆಂಗಳೂರಲ್ಲಿ ತುಂಬಾ ಹೋಟೆಲ್ ಅವ್ರು ಕವರ್ ಆಗ್ತಾ ಇದಾರಲ್ಲ, ಅದ್ರ ಪರಿಣಾಮ ಏನು? ಅದು ಕ್ಯಾನ್ಸರ್ ಬರುತ್ತೆ ಮನುಷ್ಯನ್ಗೆ, ಹೆಲ್ತ್ ಗೆ ಹಾಳಾಗತ್ತೆ ಅದು. ಓಕೆ, ಇವಾಗ ಇದಕ್ಕೆ ಏನ್ ಮಾಡ್ಬೇಕು? ಜನ ತಿನ್ನಕ್ ಮುಂಚೆ ಕೇಳ್ಬೇಕಲ್ಲ ಕವರ್ ಆಗ್ತೀರಾ ಇಲ್ವಂತ. ಹೌದು, ಖಂಡಿತ ಕೇಳ್ಬೇಕು. ಅದು ಹೆಂಗೆ ಅಂದ್ರೆ, ತಿಂಡಿ ಬಡಿಸೋದ್ರಲ್ಲಿ 2 ಇರತ್ತೆ ಅವ್ರ ಹತ್ರ ಅವರೇ. ಅವರೇ ಸಾರಿ, ಅವ್ರ ಹತ್ರ ಹೆಂಗೆ ಅಂದ್ರೆ, ನಾವು ಬಂದು 1/2 ಗಂಟೆ ಕಾಯ್ದುಬಿಟ್ಟು, ತಿಂಡಿ ಆರ್ಡರ್ ಮಾಡ್ಬಿಟ್ಟು ಕಾಯ್ದುಬಿಟ್ಟು ಆಹಾರಕ್ಕೋಸ್ಕರ ನಾವ್ ಕಾಯೋದು. ಇನ್ನೊಂದು ಫಾಸ್ಟ್ ಫುಡ್ ಅಲ್ಲೇ ಲೈವ್ ಅಲ್ಲಿ ಕೊಡೋದು, ನಮ್ ಕಣ್ಣೆದುರುಗಡೆ ಮಾಡಿ ಕೊಡೋದು. ಅದು ಆ ಕೆಲಸ ನಾವು ಮಾಡ್ತಾ ಇದೀವಿ. ಓಕೆ, ಹೋಟೆಲ್ ನೀನ್ ಹೋಗ್ತೀಯ, ಇವನು ಇಬ್ರು ಹೋಗ್ತಿವಿ,
ಅಲ್ಲಿ ತಟ್ಟೆ ಇಡ್ಲಿ ಹೇಳೋ ಅಂತ ಹೇಳ್ತೀನಿ. ನೀನು ಆ ತಟ್ಟೆ ಇಡ್ಲಿ ಅವರು ಹೆಂಗ್ ಮಾಡ್ತಾರೆ ಅಂತ ಹೆಂಗ್ ಕಂಡಿಡಿಯೋದು? ಖಂಡಿತ ಕಂಡಿಡಿಯಬಹುದು. ಹೆಂಗೆ? ಯಾಕಂದ್ರೆ ಕೆಲವರು ಬಟ್ಟೆ ಯೂಸ್ ಮಾಡ್ತಾರೆ. ಹೆಂಗ್ ಗೊತ್ತಾಗತ್ತೋ ಕತ್ತೆ? ಹಾ, ನಮ್ಮ ಕಣ್ಣ ಎದುರುಗಡೆನೆ ಅವ್ರು ತೆಗೆದ್ಕೊಡ್ತಾರಲ್ಲ. ಓಕೆ, ಅವಾಗ ಕವರ್ ಇದ್ರೆ ತಿನ್ಬಾರ್ದು ಅಲ್ವಾ? ಹೌದು, ತಿನ್ಬಾರ್ದು. ಓಕೆ, ಈ ಮೆಸೇಜ್ ಕೊಡು ನೀನು ಜನಗಳಿಗೆ ಇವಾಗ. ನಿನ್ನಿಂದ ಒಳ್ಳೇದಾಗ್ಲಿ ಜನಕ್ಕೆ. ನನ್ನ ಪ್ರೀತಿಯ ಸ್ನೇಹಿತರೆ ಹೇಳು. ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ತಟ್ಟೆ ಇಡ್ಲಿ ಮಾಡುತ್ತೇನೆ. ನಾನು ತಟ್ಟೆ ಇಡ್ಲಿ ಮಾಡುತ್ತೇನೆ ಆ ಅನುಭವದಿಂದ ಹೇಳುತ್ತಿದ್ದೇನೆ. ಆ ಅನುಭವದಿಂದ ಹೇಳುತ್ತಿದ್ದೇನೆ. ಇವಾಗ ಹೇಳು ಏನ್ ಹೇಳ್ತೀಯ? ನೀವು ಹೋಟೆಲ್ಗೆ ಹೋದಾಗ ಅಂತ ಹೇಳು. ನೀವು ಹೋಟೆಲ್ಗೆ ಹೋದಾಗ ನಿಮ್ಮ ಕಣ್ಮುಂದೆ ತಿಂಡಿ ತಯಾರಿಸಿ ಮಾಡಿದ್ದನ್ನು ಮಾತ್ರ ತಿನ್ನಿ. ಒಂದು ವೇಳೆ ಪ್ಲಾಸ್ಟಿಕ್ ಕಂಡು ಬಂದಲ್ಲಿ ಅದನ್ನು ನಿಷೇಧ ಮಾಡಿ. ತಟ್ಟೆ ಇಡ್ಲಿಯಲ್ಲಿ ನಾರ್ಮಲ್ ಆಗಿ ನಾನ್ ಸ್ಟಿಕ್ ಪ್ಲೇಟ್ ನ ಯೂಸ್ ಮಾಡ್ತೀವಿ ನಾವು. ಸರ್, ಅವ್ರ ಯಾಕೆ ಮಾಡಲ್ವೋ? ಕೆಲವು ಏನಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಅಥವಾ ಗೊತ್ತನ್ನು ಫಿನಿಶಿಂಗ್ ಕರೆಕ್ಟ್ ಆಗಿ ಬರಲ್ಲ ಅನ್ನೋ ಡೌಟ್ ಇರ್ಬೋದು, ಅಥವಾ ಕೆಲ್ಸನೇ ಸ್ವಲ್ಪ ಗೊತ್ತಿಲ್ಲದೆ ಇರ್ಬೋದು. ಅದ್ ತೆಗಿಯೋ ರೀತಿ ಯಾವ್ದು ಏನು ಅದಕ್ಕೆ ಅದ ಬರದೆ ಇರ್ಬೋದು ಅವ್ರಿಗೆ, ಆತರ ಇರುತ್ತೆ. ಏ, ನೀನ್ ತಿಂದೆ ಇದ್ರೆ ಹೋಗಲ್ಲೇ ಅಂತಂದ್ರೆ ಅವರು? ಹಾ, ಬೇಡ, ತಿಂದೆ ಹೋದ್ರೆ ಅವ್ರಿಗೆ ಲಾಸು. ಯಾಕೆ ಗೊತ್ತಾ, ಕಸ್ಟಮರ್ ಇಸ್ ಗಾರ್ಡ್, ದೇವ್ರು. ಇಲ್ಲ, ಕೆಲವು ಹೋಟ್ಲ್ಗಳಿಗೆ ರುಚಿಗೋಸ್ಕರ ಬರ್ತಾರೆ, ನೀನ್ ಹೋಗ್ತಾರ ಇಲ್ಲಿಂದ ಅಂತಾರೆ. ಹಾ ಹೌದು, ಕೆಲವೋಸ್ಕರ ರುಚಿಗೋಸ್ಕರ ಬರೋದು ಫೇಮಸ್ ಆಗಿರೋದು. ಅವಾಗ ಫೇಮಸ್ ಮಾಡಿರೋದು ಜನನೇ, ಅದನ್ನ ಹಾಳು ಮಾಡೋದು ಜನನೇ, ಎಲ್ಲ ಜನದ ಕೈಲಿ ಇರುತ್ತೆ. ಇವಾಗ ಇನ್ನು ಒಂದೇ ಒಂದ್ ನಿಮಿಷ ಟೈಮ್ ಕೊಡ್ತೀನಿ ನಿಮ್ಗೆ. ಆ ಒಂದ್ ನಿಮಿಷದಲ್ಲಿ ಹೋಟೆಲ್ ಹೋದವರು ಯಾವ್ಯಾವ್ದನ್ನ ಅಬ್ಸರ್ವ್ ಮಾಡ್ಬೇಕು ಹೇಳು ಆರೋಗ್ಯಕ್ಕೋಸ್ಕರ. ಓಕೆ, ಹೋಟೆಲ್ ಹೋದವರು ಫಸ್ಟ್ ಇವಾಗಿನ ಪರಿಸ್ಥಿತಿ ಬಿಟ್ಟು, ಸ್ಯಾನಿಟೈಸರ್ ಅದನ್ನ ಬಿಟ್ಟು, ನಾರ್ಮಲ್ ಪರಿಸ್ಥಿತಿಯಲ್ಲಿ ಶೌಚಾಲಯ ನೀಟಾಗಿರ್ಬೇಕು ಫಸ್ಟ್. ಸೊ ಹ್ಯಾಂಡ್ ವಾಶ್ ಯೂಸ್ ಮಾಡ್ಬೇಕು ಕಂಪಲ್ಸರಿ. ಪ್ಲೇಟ್ಸ್ ನೀಟಾಗಿದ್ಯಾ ಅಂತ ನೋಡ್ಬೇಕು. ಸ್ಪೂನ್ ಹಾಟ್ ವಾಟರ್ ಅಲ್ಲಿ ಇರ್ಬೇಕು. ಗ್ಲಾಸ್ ಯೂಸ್ ಅಂತೂ ಸ್ಪೂನ್ ಅಲ್ಲಿ ಒಂದು ಮಧ್ಯದಲ್ಲಿ ಒಂದು ಇನ್ನೊಂದು ಡಿಂಪಲ್ ಬಂದಿರುತ್ತೆ ಆ ಸ್ಪೂನ್ ಅಲ್ಲಿ. ಪ್ಲೈನ್ ಇರ್ಬೇಕು ಸ್ಪೂನು. ಹೌದು, ಪ್ಲೈನ್ ಇದ್ರೆ ಗಲೀಸ್ ಕುತ್ಕೊಳ್ಳಲ್ಲ. ಈ ಸ್ವಲ್ಪ ಡೊಂಕ್ ಆಗಿರುತ್ತಲ್ಲ ಅದ್ರಲ್ಲಿ ಗಲೀಸ್ ಕುತ್ಕೊಳ್ಳುತ್ತೆ, ಅದನ್ನು ಅಬ್ಸರ್ವ್ ಮಾಡ್ಬೇಕು ಅಲ್ಲಿನಾ. ಹೌದೌದು, ಅದನ್ನು ಅಬ್ಸರ್ವ್ ಮಾಡ್ಬೇಕು. ಓಕೆ, ನೀನು ಇದು ಆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ? ಇಲ್ಲ, ಏಕೆ ಸುಮ್ಮನೆ ಕೇಳಿದೆ. ಸೊ ಆತರ ಕನ್ಸರ್ನ್ ಇಲ್ಲ. ಆದ್ರೆ ಟ್ಯಾಲೆಂಟ್ ಇದೆ ಅಲ್ಲ ನಿಮ್ಗೆ, ಆಫರ್ ಬಂದ್ರೆ ಬಿಡಲ್ಲ. ಬಲೆ ಸೇ ಬಲೆ ಇದೆಯಾ? ನೀನು ಒಡಿಸ್ಕೊತಿದ್ದೆ ಇವಾಗ ನನ್ನ ಹತ್ರ, ನಿನ್ಗೆಲ್ಲ ಈಸೆ ಆಸೆ ಇದೆ ನಿನಗೆ. ಆಕ್ಚುಲಿ ನೀನ್ ತುಂಬಾ ಒಳ್ಳೆ ಆಕ್ಟರ್ ಆಗೋ ಯೋಗ ಇದೆ ನಿನ್ಗೆ, ಆದ್ರೆ ನೀನು ಕನಸಿದೆ ಆದ್ರೆ ಹೇಳಿದ್ರೆ ಜನ ಇಷ್ಟಪಡ್ತಾರೋ ಇಲ್ವೋ ಅನ್ನೋ ಭಯಕ್ಕೆ ಮಾನ ಕಂಜತೀಯ ನೀನ್, ತುಂಬಾ ಮಾನ ಕಂಜತೀಯ. ಮಾನ ಕಂಜೋರ್ ಮೇಲ್ ಬರಕಾಗತ್ತೇನೋ? ಖಂಡಿತ. ಇಷ್ಟು ಮಾಲಕ ಅಂಜೋನು ಇವನ ಹತ್ರ ಬಂದು ಫೋನ್ ಮಾಡಿದ್ಯಲ್ಲೋ ನೀನು, ಅವಮಾನ ಆಗಲ್ವೇನೋ ಹತ್ತು ಜನರ ಮುಂದೆ ನಿನ್ಗೆ? ಮಾನಕ್ಕೋಸ್ಕರನೇ ಬದುಕಿದ್ಯಾ ಇಲ್ಲಿವರೆಗೂ ನೀನು? ಹೌದು. ಆ ಮಾನಕ್ಕೋಸ್ಕರ ನೀನು ಇವತ್ತು ಹೋಟೆಲ್ ಬಿಸ್ನೆಸ್ ಬಂದೆ, ನೀನು ಆಗ್ಬೇಕು ಅನ್ಕೊಂಡಿದ್ದೆ ಬೇರೆ. ಹೌದು, ಆದ್ರೆ ಆ ಮಾನ ಹೋಗತ್ತೆ ಅಂತ ಗೊತ್ತಿದ್ರು ಅವ್ರ ಹತ್ರ ನನ್ಗೆ ಯಾಕೋ ಫೋನ್ ಮಾಡಿದೆ? ಟೈಮ್ ಅನ್ನೋದೊಂದ್ ಇರತ್ತೆ ಅಲ್ಲ, ನಮ್ಮನ್ ಕರ್ಕೊಳತ್ತೆ ಅಲ್ಲಿಗೆ. ಇವಾಗ ಇಷ್ಟೊತ್ತು ಮಾತಾಡ್ದೆ ಏನ್ ಉಪಯೋಗ ಆಯ್ತು ನಿನ್ಗೆ? ವೇಸ್ಟ್ ಅಲ್ಲೇನಾ? ಇಲ್ಲ, ವೇಸ್ಟ್ ಇಲ್ಲ. ಯಾಕೆ? ಆಕ್ಚುಲಿ ದೊಡ್ಡವ್ರು ಹೇಳೋ ಪ್ರಕಾರ ಯಾವ್ದೇ ಒಂದ್ ವಸ್ತುನು ವೇಸ್ಟ್ ಅಲ್ಲ ಅವ್ರ ಹತ್ರ. ಅವ್ರೆ ಒಂದ್ ಪೆನ್ ಆಗಿರ್ಬೋದು ನೀನು ಅವ್ರ ಹತ್ರ, ಒಂದ್ ಕಾಪಿ ಪೆನ್ ಆಗಿರ್ಬೋದು, ಅಥವಾ ನಾವು ವರ್ಷದ ಬಿಸಾಕಿರೋ ಟಿಶ್ಯೂ ಪೇಪರ್ ಆಗ್ಬೋದು, ಅದು ಯಾವ್ದಾದ್ರು ಒಂದಲ್ಲ ಒಂದು ಸಮಯಕ್ಕೆ ಕೆಲ್ಸಕ್ಕೆ ಬಂದೇ ಬರುತ್ತೆ, ಅದು ವೇಸ್ಟ್ ಆಗಲ್ಲ. ಒಂದು ವಿಚಾರ ಹೇಳ್ತಾ ಇದೀನಿ, ನಿನ್ನ ಹೆಸರು, ನಿನ್ನ ಹೆಸರೇನ ಪೂರ್ಣ ಹೆಸರು? ಯೋಗೇಶ್. ಒಂದು ವೇಳೆ ನೀನ್ ಇಷ್ಟಪಟ್ಟ ವ್ಯಕ್ತಿ ಜೂಜಾಡಿಸಿದ್ರೆ ಅವಾಗ ಏನ್ ಮಾಡ್ತಿದ್ದೆ? ತಪ್ಪು ಅಂತ ಹೇಳ್ತಿದ್ದೆ. ಒಪ್ಕೋತಿದ್ಯಾ? ಹೌದು, ತಪ್ಪು ಅದು. ಯಾರಾದ್ರು ಅವ್ರನ್ನ ಜೂಜಾಡಿಸ್ಬೇಡ ಅಂತ ಹೇಳಿದ್ರೆ ಅವ್ರನ್ನ ಹೋಗಿ ನೀನು ಹೆಣ್ಣಿನಿಂದನೇ ಮಾಡ್ತಿದ್ಯಾ? ಇಲ್ಲ. ಹೌದಾ? ನೀನು
ತುಂಬಾ ದೊಡ್ಡ ವ್ಯಕ್ತಿ ಆಗ್ತೀಯಾ, ತುಂಬಾ ದೊಡ್ಡ ಹೋಟೆಲಿಯರ್ ಆಗ್ತೀಯಾ, ಆದ್ರೆ ನಿನ್ನಲ್ಲಿ ಪರಿವರ್ತನೆಗಳಾಗ್ಬೇಕು, ಚೇಂಜ್ ಆಗ್ಬೇಕು ನೀನು. ಇಲ್ಲಿ ನಿನಗೆ ಹೇಳದು ಹೇಳದು ಏನಂತ ಹೇಳಿ, ಆದ್ರೆ ತುಂಬಾ ದೊಡ್ಡ ವ್ಯಕ್ತಿ ಆಗ್ತೀಯ ನೀನು, ಇನ್ನೊಬ್ಬರಿಗೆ ಮಾದರಿ ಆಗ್ತೀಯ, ಹತ್ತಾರು ನೂರಾರು ಸಾವಿರಾರು ಜನಕ್ಕೆ ಆಧಾರ ಆಗ್ತೀಯ ನೀನು. ಕಷ್ಟಪಡು, ನೀನು ನಿನ್ನ ದಾರಿನ ಬಿಡಬೇಡ, ನೀನು ಕಷ್ಟಪಟ್ಟ ಮೇಲ್ ಬಾ. ದೇವ್ರನ್ನ ರೈತನನ್ನ ನಿನ್ನ ನಿನ್ನ ಇಂಡಸ್ಟ್ರಿಗೆ ಇಂಪಾರ್ಟೆಂಟ್ ಯಾರೋ ರೈತ ಅಲ್ಲೇನೋ ರೈತ. ನೀನ್ ಯಾರ ಅಭಿಮಾನಿ ಅಂದ್ರೆ ನೀನೇನ್ ಹೇಳ್ಬೇಕತ್ತೆ? ರೈತನ ಅಭಿಮಾನಿ ಅಂತ ಹೇಳ್ಬೇಕು. ಅದಾದ ನಂತರ ನೀನು ಸೈನಿಕನ ಅಭಿಮಾನಿಯಾಗಿ, ತಂದೆ ತಾಯಿಗೆ ಮೊದಲು ಅಭಿಮಾನಿ ಆಗ್ಬೇಕು ಎಲ್ಲರಿಗಿಂತ. ಇವೆಲ್ಲ ಚೇಂಜಸ್, ನಿನ್ನಲ್ಲಿ ಬದಲಾವಣೆ ಇನ್ನೂ ಬರಬೇಕು. ಆಯ್ತಾ? ಹಾಗಾಗಿ ನೀನು ಒಳ್ಳೆ ಉತ್ತರಗಳು ಕೊಟ್ಟಿದೀಯ, ನಿನ್ಗೆ ಒಳ್ಳೇದಾಗ್ಲಿ. ಇನ್ನು ಫೋನ್ ಮಾಡ್ಬೇಡ, ಬ್ಲಾಕ್ ಮಾಡ್ತೀನಿ ದಯಮಾಡಿ. ನನ್ನ ನಂದೊಂದು ಚಿಕ್ಕ ಮನವಿ ಇದೆ. ನಾನ್ ಕೇಳಿದ ನಿಮ್ ಹತ್ರ 5 ನಿಮಿಷ ಮಾತ್ರ ಮಾತಾಡಕ್ಕೆ. ನೀನ್ ಜಾಸ್ತಿ ನಿಮಿಷ ಮಾತಾಡಿದ್ಯೋ ಕತ್ತೆ. ಅದನ್ನೇ, ಸೊ ಎಕ್ಸ್ಟ್ರಾ ನೀವ್ 5 ನಿಮಿಷ ಕೊಟ್ಟಿ, ಇಬ್ರದ್ದು ಸೇರಿ ಎಕ್ಸ್ಟ್ರಾ 2 ನಿಮಿಷ ಜಾಸ್ತಿ ಆಗಿದೆ. ಸೊ ಅದ್ರಿಂದ ನಾನ್ ನಿಮ್ಗೆ ಪದೇ ಪದೇ ಕಾಲ್ ಮಾಡಕ್ ಹೋಗಲ್ಲ. ಅವ್ರ ಹತ್ರ ಅವರೇ, ನಾನ್ ನಿಮ್ಗೆ ಓಕೆ, ಅವ್ರ ಹತ್ರ ನಾನ್ ನಿಮ್ಗೆ 1 ಮಂತ್ಸ್ಗೆ 2 ಮಂತ್ಸ್ಗೆ ಒಂದ್ ಸತಿ ಕಾಲ್ ಮಾಡ್ತೀನಿ. ನನಗೆ ಇವತ್ತು ನಿಮ್ ಜೊತೆ ಮಾತಾಡ್ಲೇಬೇಕು ಅಂತ ತುಂಬಾ ಅನಿಸ್ತು. ಏನೋ ಸಿಕ್ತು ಕತ್ತೆ, ಏನೋ ಸಿಕ್ತು. ಏನು ಸಿಗ್ಲಿಲ್ಲ, ಇಲ್ಲ, ಮನ್ಸ್ಗೆ ತೃಪ್ತಿ ಸಿಕ್ತು, ನೆಮ್ಮದಿ ಸಿಕ್ತು. ಮನುಷ್ಯನ್ಗೆ ದುಡ್ಡು ಹಣ ಆಸ್ತಿ ಅಂತಸ್ತು ಎಲ್ಲ ಬಂದಿ ಹೋಗತ್ತೆ, ಇವತ್ತಿರತ್ತೆ ನಾಳೆ ಹೋಗತ್ತೆ. ನಿನ್ಗೊಂದ್ ಸೀಕ್ರೆಟ್ ಹೇಳ್ತೀನಿ ಇವತ್ತಿಂದ, ಅದನ್ನ ಫಾಲೋ ಮಾಡು. ಓಕೆ ಹೇಳಿ. ಏನೇ ಅಡಿಗೆ ಮಾಡು, ಹಾ, ರುಚಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳು. ಏನೇ ಅಡಿಗೆ ಮಾಡು, ರುಚಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಓಕೆ, ಆ ಅಡಿಗೆ ಮಾಡಿರೋದು ನನಗೆ ತೃಪ್ತಿ ಇರಬೇಕು ಫಸ್ಟ್ ಮನ್ಸಲ್ಲಿ. ರುಚಿ ಬಗ್ಗೆ ಮಾತಾಡೋ, ಓಕೆ, ನಿನ್ ಗೊತ್ತಾಗಲ್ಲ ಹೇಳ್ತಾ ಇದೀನಿ. ರುಚಿ ಅಂದ್ರೆ ಹೇಳು, ರುಚಿ ಅನ್ನುವ ಶಬ್ದ ಬಂದಿದ್ದ ಎಲ್ಲಿಂದ ಹೇಳು? ನೈಲಿಗೆಯಿಂದ. ರುಚಿ ಅನ್ನುವ ರಾಜ, ರುಚಿಯ ರಾಜ ಉಪ್ಪು. ಉಪ್ಪು, ಉಪ್ಪು ಅಗಸ್ತ್ಯರಿಂದ ಸಮುದ್ರದಲ್ಲಿ ಉದ್ಭವ ಆದದ್ದು. ಉಪ್ಪು ಉಪ್ಪನ್ನ ರುಚಿ ಅಂತಾರೆ. ಆ ರುಚಿ ಎಷ್ಟು ಒಳಗೋಗ್ಬೇಕು ಎಷ್ಟು ಒಳಗೋಗ್ಬಾರ್ದು ಅನ್ನೋದನ್ನ ನಿರ್ಧಾರ ಮಾಡೋದು ನಾಲಿಗೆ ದ್ವಾರ. ಜಾಸ್ತಿ ಉಪ್ಪು ತಿಂದ್ರೆ ಬೇಡ ಅನ್ನತ್ತೆ, ಉಪ್ಪು ಇಲ್ಲದೆ ಇದ್ರೆ ತಿನ್ನು ಅನ್ನತ್ತೆ ನಾಲಿಗೆ. ಓಕೆ, ಆ ರುಚಿ ಇದೆಯಲ್ಲ, ಅದು ನೀನು ಯಾವುದೇ ಪದಾರ್ಥ ಮಾಡ್ಲಿ, ಸಿಹಿ ಆಗ್ಲಿ ಕಹಿ ಆಗ್ಲಿ ಒಗರಾಗ್ಲಿ ಖಾರ ಆಗ್ಲಿ ಹುಳಿ ಆಗ್ಲಿ ಯಾವುದೇ ಪದಾರ್ಥ ಆಗ್ಲಿ, ಉಪ್ಪು ಇಲ್ಲ ಅಂದ್ರೆ ರುಚಿ ಇರೋದಿಲ್ಲ. ಹೌದು, ಅದಕ್ಕೆ ಇನ್ನು ಮುಂದೆ ನೀನು ಏನು ಮಾಡಿದ್ರು ಒಂದು ಚಿಟಿಕೆ ಉಪ್ಪು ಹಾಕ್ಬೇಕು. ಫಾರ್ ಎಕ್ಸಾಂಪಲ್, ನೀನು ಕಾಫಿ ಮಾಡಿದ್ರು, ನಕ್ತಿಯ ನೀನ್ ಇವಾಗ ಕಾಫಿ ಮಾಡಿದ್ರು, ದೊಡ್ಡ ಕಾಫಿ ಪುಡಿ ಇದಿರುತ್ತಲ್ಲ ಡಿಕಾಷನ್ ಡಬ್ಬಾ ನಿಮ್ದು, ಅದ್ರಲ್ಲಿ ನೀನು ಒಂದು ಚಿಟಿಕೆ ಉಪ್ಪು ಹಾಕು. ಮತ್ತೆ ನೋಡು, ಆ ಕಾಫಿ ಉಚ್ಚಿಡ್ದಂಗ್ ಕುಡಿತಾರೆ ಜನ. ಮತ್ತೆ ಚಾಯ್, ಚಾಯ್ಗೂ ಅಷ್ಟೆ ಒಂದು ಚಿಟಿಕೆ ಉಪ್ಪು ಹಾಕು. ಪ್ರತಿ ಸ್ವೀಟ್, ಸಿಹಿ ಪದಾರ್ಥ, ಪಾಯಸ ಏನೇ ಆಗಿರ್ಲಿ ಒಂದು ಚಿಟಿಕೆ ಉಪ್ಪು ಹಾಕು. ಉಪ್ಪಿಲ್ಲದ ಪದಾರ್ಥ ರುಚಿ ಇರುವುದಿಲ್ಲ. ಈ ಸೀಕ್ರೆಟ್ ತಿಳ್ಕೋ, ನೀನ್ ಸಕ್ಸಸ್ ಆಗ್ಬಿಡ್ತೀಯ. ಅರ್ಥ ಆಯ್ತಾ? ಇದೇನ್ ತಮಾಷೆ ಅನ್ನಿಸ್ತಾ ಇದೆಯಾ ನಿಂಗೆ? ಇಲ್ಲ 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 ಇಲ್ಲ, ಸೀರಿಯಸ್. ಹೇಗ್ ಗೊತ್ತಾ? ಸ್ವೀಟ್ ನ ಸ್ವೀಟ್ ಅಂತ ಕಂಡಿಡಿಬಹುದು, ಹುಳಿನ ಹುಳಿ ಅಂತ ಕಂಡಿಡಿಬಹುದು, ಆದ್ರೆ ಉಪ್ಪನ್ನ ಏನ್ ಟೇಸ್ಟ್ ಅಂತಾನೆ ಕಂಡಿಡಿಯಕ್ಕಾಗಲ್ಲ. ಆಕ್ಚುಲಿ ಉಪ್ಪು ಅನ್ನೋದು ಹೆಂಗೆ ಅಂದ್ರೆ ಮಧ್ಯಸ್ಥಾನದಲ್ಲಿ ಇರುತ್ತೆ. ಅದು ಈ ಕಡೆ ಸ್ವೀಟ್ ಅಲ್ಲ, ಈ ಕಡೆ ಖಾರನೂ ಅಲ್ಲ, ಈ ಕಡೆ ಹುಳಿನೂ ಅಲ್ಲ. ಆ ಸ್ಥಾನದಲ್ಲಿ ಉಪ್ಪು ನಿಂತಿದೆ ಮಧ್ಯದಲ್ಲಿ. ಅದು ಯಾವ್ದಕ್ ಬೇಕಾದ್ರೂ ನಾವು ಮ್ಯಾಚ್ ಮಾಡ್ಕೋಬಹುದು. ಹೌದು, ನೀವ್ ಹೇಳಿದ್ ಕರೆಕ್ಟ್. ನಾನು ನಾಳೆ ಬೆಳಿಗ್ಗೆ ಟ್ರೈ ಮಾಡ್ತೀನಿ ಇದನ್ನ. ಓಕೆ ಬಂಗಾರ, ಇದನ್ನ ವಿಡಿಯೋನ ಹಾಕ್ತೀನಿ. ಹಾ, ಹಾಕಿ, ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾ, ಥ್ಯಾಂಕ್ ಯು.